ಕುಂಕುಮ ಹಣೆಗೆ ಹಚ್ಚುವಾಗ ಸಿದ್ದರಾಮಯ್ಯ ಅಸಡ್ಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇನ್ ರವಿಕುಮಾರ್ ಮಾತನಾಡಿದ್ದಾರೆ. ಟೋಪಿ ಹಾಕಿಸಿಕೊಳ್ಳೋದಕ್ಕೆ ಮುಂದಾಗುವಂತಹ ಸಿದ್ದರಾಮಯ್ಯನವರು ಕುಂಕುಮವನ್ನು ಹಣೆಗೆ ಹಚ್ಚುವ ಸಂದರ್ಭದಲ್ಲಿ ಅಸಡ್ಡೆ ತೋರ್ತಿದ್ದಾರಲ್ಲ, ಅದರ ಬಗ್ಗೆ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸಿಎಂ ತಿಲಕ ಹಚ್ಚಿಕೊಳ್ಳಲು ಯಾಕೆ ಅಸಡ್ಡೆ ತೋರ್ತಿದ್ದಾರೆ ಅರ್ಥ ಆಗುವುದಿಲ್ಲ. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳು ಏನಿದೆ ಅದು ಯಾವುದು ಕೂಡ ಅನೇಕರಿಗೆ ತಲುಪಿಲ್ಲ. ರಾಜ್ಯ ಸರ್ಕಾರದ್ದು ಕೇವಲ ಗ್ಯಾರಂಟಿಗಳ ಮೇಲಿನ ರಾಜಕಾರಣ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಜನರ ಹಿತ ಬೇಕಾಗಿಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ಮುಂಚೆಯಿಂದನೂ ಕೂಡ ನಮ್ಮ ಸಮಾಜ ಗಮನಿಸ್ತಾ ಇದೆ, ಅನೇಕ ಘಟನೆಗಳಿದ್ದಾವೆ. ಕುಂಕುಮ ಹಚ್ಚಿಕೊಳ್ಳಲ್ಲ, ಆದರೆ ಅವರು ಟೋಪಿಯನ್ನು ಧರಿಸುತ್ತಾರೆ. ಒಂದು ಧರ್ಮಕ್ಕೆ ಅಪಮಾನ ಮಾಡೋದು, ಇನ್ನೊಂದು ಧರ್ಮಕ್ಕೆ ಸನ್ಮಾನ ಮಾಡೋಣ. ಇದನ್ನೆಲ್ಲ ಜನ ಗಮನಿಸ್ತಿದ್ದಾರೆ. ತಿಲಕ ಹಚ್ಚಿದ್ರೆ ಕುಂಕುಮ ಹಚ್ಚಿದ್ರೆ ಏನು ತೊಂದರೆ ನಿಮಗೆ? ಹೆಸರು ನೋಡಿದರೆ ಸಿದ್ದರಾಮಯ್ಯ ಅಂತ ಇಟ್ಕೊಂಡಿದ್ದೀರ. ಸಿದ್ದರಾಮಯ್ಯ ಅಂತ ಹೆಸರಿಟ್ಕೊಂಡು ಅದರ ಲಕ್ಷಣಗಳನ್ನು ತೋರಿಸ್ಬೇಕಲ್ಲ. ತಾವು ಕುಂಕುಮ ಯಾಕೆ ಹಚ್ಕೊಳ್ಳಲ್ಲ, ವಿಭೂತಿ ಯಾಕೆ ಹಚ್ಕೊಳ್ಳಲ್ಲ, ಹಚ್ಚಿದ್ರೆ ಯಾಕೆ ಕಳಿಸ್ತೀರ? ಅದೇ ಟೋಪಿ ಹಾಕಿದ್ರೆ ಅನ್ನ ಈ ಕಾರ್ಯಕ್ರಮ ಮುಗಿಯೋವರೆಗೂ ಹಾಕ್ಕೊಂಡಿರ್ತೀರ. ಇದನ್ನು ಏನು ಸುಮಾರು 98% ಜನ ಇದನ್ನು ಗಮನಿಸ್ತಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.